ನವ ಕರ್ನಾಟಕ ವಿಷನ್ 2025 ಈ ದಾಖಲಾತಿಯನ್ನು ಇವತ್ತು ಬಿಡುಗಡೆ ಮಾಡಿ ರಾಜ್ಯದ ದೇಶದ ಜನರ ಮುಂದೆ ಇಡ್ತಾ ಇದ್ದೇವೆ. ಅದರ ಬಗ್ಗೆ ಇವತ್ತು ನಾವೆಲ್ಲ ಕರ್ನಾಟಕದವರು, ಕನ್ನಡಿಗರು, ಸ್ವಾತಂತ್ರ್ಯ ಬಂದು 70 ವರ್ಷಗಳಾಗಿದೆ. ನಮ್ಮೆಲ್ಲರ ಜವಾಬ್ದಾರಿ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥದ್ದು, ಸಮಾಜ ನಿರ್ಮಾಣದ ಕನಸನ್ನ ವ್ಯಕ್ತ ಮಾಡಿದ್ದಾರೆ. ಸರ್ವರನ್ನೂ ಒಳಗೊಂಡ, ಸರ್ವರನ್ನೂ ಬೆಸೆಯುವ, ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸುವ ಜವಾಬ್ದಾರಿ ಚುನಾಯಿತ ಸರ್ಕಾರಗಳಿಗೆ ಮತ್ತು ಜನರಿಗೆ ಆ ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್ವರನ್ನೂ ಒಳಗೊಂಡ, ಸರ್ವರನ್ನು ಬೆಸೆಯುವ ದಿಕ್ಕಿನಲ್ಲಿ ನಮ್ಮ ಕಳೆದ 5 ವರ್ಷಗಳ ಜನ ಕೊಟ್ಟಂಥ ಅವಕಾಶದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನೂ ಬಹಳಷ್ಟು ಪ್ರಯತ್ನಗಳು ಆಗಬೇಕಾಗಿದೆ. ಇವತ್ತು ಒಂದು ನಮ್ಮ ಎಲ್ಲ ಕಾರ್ಯಕ್ರಮಗಳ ಮೂಲಕ ಒಂದು ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಭೂಮಿಕೆಯನ್ನು, ಅಡಿಪಾಯವನ್ನು ಹಾಕಿದ್ದೇವೆ ಅಂತಕ್ಕಂಥ ಮಾತನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ನಾವು ಚುನಾವಣಾ ಪೂರ್ವದಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆಯ ಮೂಲಕ 165 ಭರವಸೆಗಳನ್ನು ನಾವು ಜನತೆಯ ಮುಂದೆ ಇಟ್ಟಿದ್ದೋ. ಆ 165 ಭರವಸೆಗಳಲ್ಲಿ ಈಗಾಗಲೇ 155 ಭರವಸೆಗಳನ್ನು ಈಡೇರಿಸಿದ್ದೇವೆ. ಒಂದೆರಡನ್ನು ಬಿಟ್ಟರೆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ. ನಾವು ಕೊಡದೇ ಇದ್ದಂಥ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ. ಮತ್ತು ಕರ್ನಾಟಕ ಅನೇಕ ವಿಚಾರಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು 13. ಅವತ್ತು ಬಸವಣ್ಣನವರ ಜಯಂತಿ. ಈ ದೇಶಕ್ಕೆ ಬಸವಣ್ಣವರು ಸಮಾಜದ ಕನಸನ್ನು ಬಿತ್ತಂಥವರು, ವರ್ಗರಹಿತ ಜಾತಿರಹಿತ ಸಮಾಜದ ಕನಸನ್ನು ಬಿತ್ತಂಥವರು, ಸಾಮಾಜಿಕ ನ್ಯಾಯದ ಕಲ್ಪನೆಯನ್ನು ಬಿತ್ತಂಥವರು, ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಬಿತ್ತಂಥವರು, ಸಂಸದೀಯ ವ್ಯವಸ್ಥೆಯ ಕಲ್ಪನೆಯನ್ನು ಬಿತ್ತಂಥವರು. ನಾವು ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೇನೆ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಸ್ವರಾಜ್ಯ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವನೂ ಕೂಡ ಪ್ರತಿಯೊಬ್ಬರಿಗೂ ಸಿಕ್ಕಬೇಕು ಅಂತಕ್ಕಂಥ ಮಾತನ್ನು ಅವರು ರಚಿಸಿರ್ತಕ್ಕಂಥ ಸಂವಿಧಾನದ ಮೂಲಕ ಹೇಳಿದ್ದಾರೆ.
ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಆ ಸ್ವಾತಂತ್ರ್ಯ ಸಾರ್ಥಕ ಆಗಬೇಕಾದ್ರೆ ಬರೀ ರಾಜಕೀಯ ಪ್ರಜಾಪ್ರಭುತ್ವ ಇದ್ದರೆ ಸಾಲದು, ಬರೀ ಓಟ್ ಆಗ್ತಕ್ಕಂಥ ಹಕ್ಕಿ ಇದ್ದರೆ ಸಾಲದು, ಅದರ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಿಕ್ಕಿದಾಗ, ಅದರಲ್ಲೂ ವಿಶೇಷವಾಗಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದರು. ಅದರ ಅರ್ಥ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದಲ್ಲಿ ಶಿಕ್ಷಣ ಸಿಗಬೇಕು, ಆಹಾರದ ಭದ್ರತೆ ಸಿಗಬೇಕು, ಆರೋಗ್ಯ ಇರಬೇಕು ಸಿಗಬೇಕು, ಉದ್ಯೋಗ ಸಿಗಬೇಕು, ಸಮಾನ ಅವಕಾಶಗಳು ಸಿಗಬೇಕು. ಈಗ ಸಿಕ್ಕಿದಾಗ ಮಾತ್ರ ನಾವು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ತಂದಿರತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ನೋಡಿ, ಕರ್ನಾಟಕವನ್ನು ಹಸಿವು ಮುಕ್ತ ರಾಜ್ಯ ಮಾಡಬೇಕು, ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಬಡವರಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ. ನಾನು 2013 ಅಂಕಿಅಂಶಗಳನ್ನು ನೋಡಿದಾಗ ತಮಿಳ್ನಾಡಿಗೆ, ಕೇರಳಕ್ಕೆ, ಆಂಧ್ರಕ್ಕೆ, ತೆಲಂಗಾಣಕ್ಕೆ, ಮಹಾರಾಷ್ಟ್ರಕ್ಕೆ ನಾವು ಹೋಲಿಕೆ ಮಾಡಿದಾಗ ಹೆಚ್ಚು ಬಡವರಿದ್ದಂಥ ರಾಜ್ಯ ಕರ್ನಾಟಕ. ಭಾಳ ಜನ ನಾವೆಲ್ಲ ಹಳ್ಳಿಯಿಂದ ಬಂದಿದ್ದೀವಿ, ನಾವು ನೋಡ್ತೀವಿ ಹಳ್ಳಿನಲ್ಲಿ ಭಾಳ ಜನ ಒಂದೊತ್ತು ಊಟ ಸಿಗದೆ ಕಷ್ಟದ ಪರಿಸ್ಥಿತಿ ಇರ್ತದೆ. ನಾವು ನಮ್ಮ ಮನೆಗಳಲ್ಲಿ ನೋಡ್ತಾ ಇದ್ದೋ, ನಮ್ಮನೇಲಿ ಕೆಲಸ ಮಾಡ್ತಕ್ಕಂಥ ಜನರು ಏನು ಮಾಡ್ತಿದ್ರು, ಅವನ ಹೆಂಡತಿ ಕೂಲಿ ಸಿಕ್ಕದೆ ಹೋದರೆ, ಅಡುಗೆ ಮನೇಲಿ ಅಡುಗೆ ಮಾಡದೆ ಹೋದರೆ ರಾತ್ರಿ ಹೊತ್ತು ನಾವು ಕೊಟ್ಟಂಥ ಊಟ ತಗೊಂಡೋಗರು ಮನೆಗೆ, ಇಬ್ಬರು ಗಂಡ ಹೆಂಡತಿರಲ್ಲ ಮನೇಲಿ ಊಟ ಮಾಡೋರು. ನಾವು ಇದನ್ನು ಕಣ್ಣಾರೆ ನೋಡಿದ್ದೇನೆ. ಈ ಅನ್ನಭಾಗ್ಯ ಕಾರ್ಯಕ್ರಮ ಇದು ಕೇಂದ್ರ ಸರ್ಕಾರನೇ ತಂದಿದ್ದಂಥ ಕಾರ್ಯಕ್ರಮ ನಿಜ. ಹಿಂದೆ ಮನಮೋಹನ್ ಸಿಂಗ್ ರವರಿದ್ದಾಗ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡ್ಬಂದು ಇದನ್ನು ಈ ಕಾರ್ಯಕ್ರಮ ಬಡವರಿಗೆ 3 ರೂಪಾಯಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದಿದ್ದದ್ದು ನಿಜ. ಆದರೆ ಇಡೀ ದೇಶದಲ್ಲಿ ತಲಾ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಇದನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ದೇರ್ ಇಸ್ ನೋ ಅಪ್ಪರ್ ಲಿಮಿಟ್, 5 ಜನಕ್ಕೆ ಅಂತಿಲ್ಲ, 10 ಜನ ಇದ್ರು ಕೂಡ 70 ಕೆಜಿ ಅಕ್ಕಿ ಕೊಡ್ತೀವಿ. ಅವ್ರು ಎಷ್ಟು ಜನ ಇದ್ದಾರೆ ಅಷ್ಟು 7-7 ಕೆಜಿ ಅಕ್ಕಿ ಕೊಡ್ತೀವಿ ಒಂದು ಕುಟುಂಬದಲ್ಲಿ. ಇವತ್ತು 1,10,00,000 ಕುಟುಂಬಗಳು ಬಿಪಿಎಲ್ ಕಾರ್ಡ್, 10,00,000, 1,10,00,000 ಅಂದರೆ ಸುಮಾರು 6.5 ಕೋಟಿ ಜನಸಂಖ್ಯೆಯಲ್ಲಿ 4 ಕೋಟಿ ಜನಸಂಖ್ಯೆ, 4 ಕೋಟಿ ಜನಸಂಖ್ಯೆ ಇವತ್ತು 2 ಹೊತ್ತು ಊಟ ಮಾಡ್ತಾರೆ. ಯಾರು ಹಸಿದು ಮಲಗಲ್ಲ, ಗುಳೆ ಹೋಗೋದು ಪೂರ್ಣ ನಿಲ್ಲದೆ ಹೋದರೂ ಕೂಡ ಬಹಳಷ್ಟು ಕಡಿಮೆಯಾಗಿದೆ, ಆರೋಗ್ಯ ಸುಧಾರಣೆಯಾಗಿದೆ, ಮತ್ತು ಉದ್ಯೋಗ ಹುಡುಕೊಂಡು ಬೇರೆ ಬೇರೆ ಕಡೆ ಹೋಗಬೇಕಾದಂಥ ಅಗತ್ಯ ಇಲ್ಲ. ಅದರ ಜೊತೆಗೆ ಮಕ್ಕಳಿಗೆ ಹಾಲು ಕೊಡ್ತೀವಿ, ಬಿಸಿ ಊಟ ಇದೆ, ಮಾತೃಪೂರ್ಣ ಕಾರ್ಯಕ್ರಮ ಇದೆ, ಸವಿರುಚಿ ಕಾರ್ಯಕ್ರಮ ಅಂತ ಮೊನ್ನೆ ನಾವು ಪ್ರಾರಂಭ ಮಾಡಿದ್ದೇವೆ. ಜೊತೆಗೆ ಇಂದಿರಾ ಕ್ಯಾಂಟೀನ್, ಯಾರು ಶ್ರಮಿಕ ವರ್ಗದ ಜನರಿದ್ದಾರೆ ಅವರಿಗೆ ರಿಯಾಯಿತಿ ದರದಲ್ಲಿ ಆಹಾರ ಕೊಡ್ತಕ್ಕಂಥದ್ದು. ಇವೆಲ್ಲರ ಒಟ್ಟಾರೆ ಪರಿಣಾಮ ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ. ಚಿರಪರಿಚಿತವಿರಲಿ ಅಪರಿಚಿತವಿರಲಿ, ಸುಗಮವಿರಲಿ ದುರ್ಗಮವಿರಲಿ, ಈ ಚಕ್ರಗಳು ಪ್ರತಿ ರಸ್ತೆಯ ದಿಕ್ಕು ಹಿಡಿದು ಸಾಗಬಲ್ಲವು. ಅಂದಮೇಲೆ ಯೋಚನೆ ಬಿಡಿ, ಹೊರಟು ಬಿಡಿ, ಯಾಕೆಂದರೆ ದೂರ ಹೋದಷ್ಟು ನಿಕಟವಾಗ್ತಾರೆ ಆಪ್ತರು.
ಇದು ಇಲ್ಲಿದೆ ಹೈ ಪರ್ಫಾರ್ಮೆನ್ಸ್ ಟ್ಯೂಬ್ಲೆಸ್ ಟೈರ್ಸ್ ಜೆ ಕೆ ಟೈರ್ ಟೋಟಲ್ ಕಂಟ್ರೋಲ್ ಆರೈಕೆ ನಿನ್ನದು ರಿಚ್ ಕ್ರೇಮ್ ಹೇರ್ ಕಲರ್ ಗೋದ್ರೇಜ್ ಎಕ್ಸ್ಪರ್ಟ್ ನಿಂದ ಹೇರ್ ಕಲರ್ ಮತ್ತೆ ಆರೈಕೆ ಇದು ಕೂದಲಿಗೆ ಕಲರ್ ಮಾಡುತ್ತೆ ಅಮೋನಿಯಾ ಇಲ್ಲದೇನೆ ಮತ್ತಿದರ ಅಲ್ಯೂಮಿನ್ ಪ್ರೋಟೀನ್ ಫಾರ್ಮುಲಾ ಕೂದಲು ನಿಲ್ಲಿಸುತ್ತೆ ಸಾಫ್ಟ್ ಮತ್ತು ಶೈನಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ಬರೀ 28 ರೂಪಾಯಿ ಅಮ್ಮ ಆರೈಕೆ ಗೋದ್ರೇಜ್ ಎಕ್ಸ್ಪರ್ಟ್ ರಿಚ್ ಕ್ರೇಮ್ ನಿಂದ ಆಲಿಯಾ ಓಡಿದ್ಯಾ ನಡೆಸಿದ್ಯಾ ಎತ್ತಿದ್ಯಾ One more. ಬೆವರಿದ್ಯಾ Come on, one more. ಮುಗಿಸಿದ್ಯಾ ಆಲಿಯಾ ಸ್ಟ್ಯಾಂಡರ್ಡ್ ನ ಫಾಸ್ಟ್ ಫ್ಯಾನ್ ಹಾಕ್ಸಿ ಬೆವರು ಒಣಗಿಸಿಕೊಂಡ್ಯಾ ಚಪಾಲಿ ಹೊಡಿರಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ಸ್ ಯಂಗ್ ಎನರ್ಜಿ ಉತ್ಸಾಹದಿಂದ ವಾಕ್ಮೇಟ್ ನ ಜೋಡಿ ನಮ್ಮ ದಿನದ ನಡಿಗೆಯಲ್ಲಿ ನನ್ನ ಒಂದೊಂದು ಕೆಲುವಿನಲ್ಲೂ ಕೂಡಲೇ ನೆನಪಾಗುವುದು ವಾಕ್ಮೇಟ್ ವಾಕ್ಮೇಟ್ ವಾಕ್ ವಿತ್ ಕಂಫರ್ಟ್ ಆದ್ಯಾ ಗೋಲ್ಡ್ಗೆ ಬನ್ನಿ ನಿಮ್ಮ ಚಿನ್ನದ ನಿಖರವಾದ ಬೆಲೆ ಏನು ಅಂತ ಕಣ್ಣಿದ್ರೆ ನೋಡಿ ಅಷ್ಟೇ ದುಡ್ಡನ್ನ ತಕ್ಷಣ ಪಡೆಯಿರಿ ಕಷ್ಟಕ್ಕಾಗದೇ ಇರೋ ಚಿನ್ನ ಇದ್ದೇನ್ ಪ್ರಯೋಜನ ಚಿನ್ನದ ವಿಷಯದಲ್ಲಿ ಆದ್ಯಾ ನಿಮ್ಮ ಆದ್ಯತೆಯಾಗಿರಲಿ ಆದ್ಯಾ ಗೋಲ್ಡ್ ಅದ್ಭುತ ಭಾಷಣ ಗುರು ಇನ್ನು ಈ ಗುಂಪು ಯಾವುದೇ ಪ್ರಶ್ನೆ ಕೇಳದೆ ನಮ್ಮನ್ನು ಹಿಂಬಾಲಿಸುತ್ತೆ ಕುರಿಗಳಾಗೆ ಅವನ್ ಅನ್ಕೊಂಡಿದ್ದಾನೆ ನಾವು ಬಲಿ ಪಶುಗಳಂತ ಅಲ್ವೇನ್ರ Red Bull gives you wings. ಹಳೆ ಕನಸೆಲ್ಲ ನನಸಾಗುತ್ತೋ ಆಗಿಯೇ ಆಗುತ್ತೆ ನಾಳೆ ಆ ದಿನವು ಸುದಿನವೋ ಆಗಿಯೇ ಆಗುತ್ತೆ ಆಗಿಯೇ ಆಗುತ್ತೆ ಬೆರಳು ಹಿಡಿದು ನಡೆಸಿದವರನ್ನು ಕೈ ಹಿಡಿದು ಜಗವ ತೋರಿಸು ನೀನು ಆಗಿಯೇ ಆಗುತ್ತೆ ಫ್ಯಾಷನ್ ನ ಗಾಳಿ ಪಟಕ್ಕೆ ಸ್ಟಾರ್ಟ್ಅಪ್ ನ ದಾರ ಸಿಕ್ಕರೆ ಬಾನಿಗೆ ಮೂರೆಗೆ ಬಜಾಜ್ ಅಲಿಯಾನ್ಸ್ ಲೈಫ್ ಗೋಲ್ ಎಷೋರ್ ನ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ನ ಜೊತೆಗಿರುವಾಗ ನೀವು ಬರೀ ಲೈಫ್ ಗೋಲ್ ಪ್ಲಾನ್ ಮಾಡಿ ಬಜಾಜ್ ಅಲಿಯಾನ್ಸ್ ಲೈಫ್ ಡಾಟ್ ಕಾಮ್ ಗೆ ಲಾಗ್ ಆನ್ ಮಾಡಿ ಉಳಿದದೆಲ್ಲ ಹುಡುಕಿ ಹುಡುಕಿ ಕಂಡಿಡಿಯೋ ಜನರಪ್ಪ ಎಲ್ಲ ಅಗತ್ಯತೆಗಳಿಗೂ ಕೋಟಿಗಿಂತ ಹೆಚ್ಚು ಭಾರತೀಯರು ನಂಬುವುದು ಅಮೆಜಾನ್ ಇಲ್ಲಿದೆ ಮುನ್ನಿಗೆ ಜೇನುತುಪ್ಪ ಕೊಡೋಕೆ ಅರೆ ಅಮ್ಮ ಜೇನು ನೀರು ಕೊಡೋದಿಲ್ಲ ಹತ್ತನೆಯಲ್ಲಿ ನಮ್ಗೆ ಕಲ್ಸಿದ್ದಾರೆ ಸುಮ್ನಿರು ಅತ್ತೆ ಆಗಿದ್ಯಾ ಡಾಕ್ಟರ್ ಅಲ್ವಲ್ಲ ಒಂದು ಚಮಚನೂ ಹಾನಿ ಉಂಟು ಮಾಡ್ಬೋದಮ್ಮ ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿಯ ಹಾಲು ನೀಡೋದು ತುಂಬಾ ಅಗತ್ಯವಿದೆ ಕೇಳಿಸ್ಕೊಂಡ್ರ ಹುಟ್ಟಿದ ಒಂದು ಗಂಟೆಯಲ್ಲಿ ತಾಯಿಯ ಗಟ್ಟಿ ಹಾಲು ಶಿಶುವಿಗೆ ಮೊದಲ ಲಸಿಕೆ ಈ ಗಟ್ಟಿ ಹಾಲು ಮಗುವನ್ನು ಬರೀ ರೋಗಗಳಿಂದ ಕಾಪಾಡುವುದಷ್ಟೇ ಅಲ್ಲ ಇದನ್ನು ಕುಡಿಸೋದ್ರಿಂದ ತಾಯಿಯು ಮುಂದಕ್ಕೆ ಸ್ತನಪಾನ ಆರಾಮವಾಗಿ ಮಾಡಬಹುದು ಈ ಜೇನುತುಪ್ಪ ನೀನೇ ತಿನ್ನು ಬಾಯಿ ಸಿಹಿ ಮಾಡ್ಕೋ ಇದುವೇ ನಮ್ಮ ವಾಗ್ದಾನ ಅಪೌಷ್ಟಿಕತೆಯ ನಿರ್ಮೂಲನ ಶ್ರೀಕೃಷ್ಣ ಶುದ್ಧ ಹಸುವಿನ ತುಪ್ಪದ ಅರ್ಧ ಮತ್ತು ಒಂದು ಲೀಟರ್ ಜಾರ್ನಲ್ಲಿ ಒಂದು ಚಿನ್ನದ ನಾಣ್ಯ ಅಥವಾ ಒಂದು ಬೆಳ್ಳಿಯ ನಾಣ್ಯ ಖಚಿತ ಕೃಷಿನಲ್ಲಿ ಒಣಬೇಸಾಯ ಮಾಡತಕ್ಕಂಥ ಜನರಿಗೆ ಸಾಮಾನ್ಯವಾಗಿ ನಮ್ಮಲ್ಲಿ ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರತಕ್ಕಂಥದ್ದು ಕರ್ನಾಟಕ ಒಣಬೇಸಾಯ ಮಾಡ್ತಕ್ಕಂಥವರೇ ಜಾಸ್ತಿ
ಅವರಿಗೆ ಖುಷಿ ಒಂಡಗಳನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ತೆಗೆಬೋದು. ಸುಮಾರು ಈಗ 192,000 ಕೃಷಿ ಒಂಡಗಳನ್ನು ತೋರಿಸಿದ್ದೀವಿ ನಾವು. ಯಾಕೆ ಮಾಡೋದು ಅಂತಂದರೆ 200,000 ಆಯ್ತಾ, ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 800,000. ಈಗ ಇದು ಲೇಟೆಸ್ಟ್ ಫಿಗರ್ ಹೇಳ್ತಾ ಇದ್ದಾರೆ ನಮ್ಮ ಅತೀಕ್, 200,000. ಇದಕ್ಕೆ ಸುಮಾರು 2,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ನಾವು. ಮಳೆ ಯಾವಾಗ ಬೀಳ್ತದೆ ಆಗ ಈ ಕೃಷಿ ಹೊಂಡಗಳಲ್ಲಿ ನೀರನ್ನು ಶೇಖರಣೆ ಮಾಡ್ಕೊಳ್ಳೋದು. ಯಾವ ಮಳೆ ಕಡಿಮೆ ಆಗ್ಬಿಡ್ತದೆ ಆ ಟೈಮ್ನಲ್ಲಿ ಬೆಳೆಗಳಿಗೆ ನೀರನ್ನು ಆಯಿಸ್ಕೊಳ್ಳೋದು ಮತ್ತು ಬೆಳೆ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು. ಇದು ಕೃಷಿ ಉತ್ಪಾದನೆ ಏನು ನಷ್ಟ ಆಯ್ತಿತ್ತು ಅದು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ಕಾರ್ಯಕ್ರಮ. ಈ ವರ್ಷ ಇನ್ನೊಂದು ಕಾರ್ಯಕ್ರಮ ಘೋಷಣೆ ಮಾಡಿದ್ದೀನಿ ನಾನು. ಇದು ಮೊದಲನೇದೇ ಅಂತ ಹೇಳಲ್ಲ ನಾನು, ತೆಲಂಗಾಣದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲಿ ಕೃಷಿ ಒಣಬೇಸಾಯ ಮಾಡ್ತಾರೆ ಅವರಿಗೆ 1 ಹೆಕ್ಟೇರ್ಗೆ 5,000 ರಿಂದ 10,000 ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ತಂದಿದ್ದೀವಿ. ಆಮೇಲೆ ಇಡೀ ದೇಶದಲ್ಲಿ ನಾವೇ ಮೊದಲನೇ ಕಾರ್ಯಕ್ರಮ ತಂದದ್ದು ಈ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆ. ಕರ್ನಾಟಕದಲ್ಲಿ 162 ಕೃಷಿ ಮಾರುಕಟ್ಟೆಗಳಿದ್ದಾವೆ. ಆ 162ರಲ್ಲಿ 159 ಕೃಷಿ ಮಾರುಕಟ್ಟೆಗಳಲ್ಲಿ ಏಕೀಕೃತ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆಯನ್ನು ತಂದಿದ್ದೀವಿ. ಇದು ತಂದ ಮೇಲೆ ಇದು ನಾನು ಹೇಳೋದಲ್ಲ, ನೀತಿ ಆಯೋಗದವರು ಹೇಳಿರೋ ಪ್ರಕಾರ ರೈತರು ಯಾರು ಮಾರುಕಟ್ಟೆಗೆ ಅವರು ಬೆಳೆದಂಥ ಪದಾರ್ಥಗಳನ್ನ ತಗೊಂಡು ಹೋಗ್ತಾರೆ ಅವರ ಆದಾಯ 38% ಹೆಚ್ಚಾಗಿದೆ. ಇದು ನೀತಿ ಆಯೋಗದವರು ಹೇಳಿರೋದು. ಸೊ ಇದನ್ನ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ತಂದಂಥ ಕಾರ್ಯಕ್ರಮ ಇದು. ಈಗ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ಇದನ್ನು ಘೋಷಣೆಯನ್ನು ಕೂಡ ಮಾಡಿತು. ಕೇಂದ್ರದ ಕೃಷಿ ಮಂತ್ರಿ ಇಲ್ಲಿ ಬಂದು ಇದನ್ನು ಅಧ್ಯಯನ ಮಾಡಿ ಬೇರೆ ಬೇರೆ ರಾಜ್ಯದ ಕೃಷಿ ಮಂತ್ರಿಗಳೆಲ್ಲ ಕರ್ಕೊಬಂದು ಇದನ್ನು ಈಗ ಅಳವಡಿಸ್ಕೊಂಡಿದ್ದಾರೆ. ಬಹಳ ಜನ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗ್ಬಿಟ್ಟದೆ, ಕಾನೂನೇ ಇಲ್ಲ, ಕ್ರೈಮ್ ರೇಟ್ ಜಾಸ್ತಿ ಆಗ್ಬಿಟ್ಟದೆ, ಬಟ್ ಇಟ್ಸ್ ನಾಟ್ ಟ್ರೂ. ಯಾಕಂತಂದರೆ ನ್ಯಾಷನಲ್ ಕ್ರೈಮ್ ಎಂಥದ್ದು ರಿಸರ್ಚ್ ಬ್ಯೂರೋ ಇದೆಯಲ್ಲ, ರೆಕಾರ್ಡ್ ಬ್ಯೂರೋ ಅದ್ರ ಪ್ರಕಾರ ನಮ್ದು 10ನೇ ಸ್ಥಾನದಲ್ಲಿರೋದು. ಬೇರೆ ಬೇರೆ ರಾಜ್ಯಗಳು ಯಾರೀಗ ಹೇಳ್ತಾ ಇದಾರಲ್ಲ ಆ ರಾಜ್ಯಗಳೆಲ್ಲ ಇದ್ದಾವೆ, ಅಲ್ಲಿ ಅವ್ರ ರಾಜ್ಯಗಳೆಲ್ಲ ಇದ್ದಾವೆ 1-9. ನಾನು ಅದಕ್ಕೆ ಹೇಳ್ತೀನಿ, ಈಗ ನಮ್ಮ ರಾಜ್ಯ 2016-2017 ಈ 2 ವರ್ಷದಲ್ಲಿ ನಾವು 13ರಲ್ಲಿ 11ನೇ ಸ್ಥಾನದಲ್ಲಿದ್ದೋ ಇನ್ವೆಸ್ಟ್ಮೆಂಟ್ನಲ್ಲಿ. 16-17ರಲ್ಲಿ ಸಿ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಇಲ್ಲದೆ ಹೋದರೆ ನಾವು 1ನೇ ಸ್ಥಾನಕ್ಕೆ ಬರೋಕ್ಕಾಗ್ತದ? ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. 2 ವರ್ಷಗಳು 2016-2017 154,000 ಕೋಟಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆಗಿದೆ. ಗುಜರಾತ್ ನಮಗಿಂತ ಅವರಿಗೆ ಇನ್ವೆಸ್ಟ್ಮೆಂಟ್ ಬಂದಿರೋದು ನಾಟ್ ಈವನ್ 50%. ಹೇಗೆ ಸಾಧ್ಯ ಆಗ್ತದೆ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ವಸ್ತುಸ್ಥಿತಿನೇ ಇರ್ತದಿರ್ತದೆ, ಬೇರೆ ಅದಕ್ಕೆ ರೂಪ ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು.
ಈಗ ಸ್ಟಾರ್ಟ್ಅಪ್ ಪಾಲಿಸಿ ಇಡೀ ದೇಶದಲ್ಲಿ ಯಾರಪ್ಪ ಮೊದಲು ಮಾಡಿದವರು? ನಾವೇ ಅಲ್ಲ, ಅವ್ರು ಮಾಡಕ್ಕೆ ಬಂದಿದ್ರ? ಈಗ ಆರೋಗ್ಯ ನಿನ್ನೆ ತಾನೇ ನಾನು ಚಾಲನೆ ಕೊಟ್ಟಿದ್ದೀನಿ, ಲಾಂಚ್ ಮಾಡಿದ್ದೀವಿ ಆರೋಗ್ಯ ಕರ್ನಾಟಕ ಅಂತಕ್ಕಂಥ ಕಾರ್ಯಕ್ರಮ. ಕರ್ನಾಟಕದಲ್ಲಿ ಇರ್ತಕ್ಕಂಥ 1,43,00,000 ಕುಟುಂಬಗಳಿದ್ದಾವೆ. 1,43,00,000 ಅದರಲ್ಲಿ 1,20,000 ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಕ್ಕಂಥವ್ರು. ಇನ್ನುಳಿದವರು ಎ ಪಿ ಎಲ್ ಇದ್ದಾರೆ. ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅವ್ರಿಗೀಗ ಹೆಲ್ತ್ ಯೂನಿವರ್ಸಲ್ ಹೆಲ್ತ್ ಕಾರ್ಡ್ ಹೆಲ್ತ್ ಕವರೇಜ್ ಕಾರ್ಡನ್ನು ಇಶ್ಯೂ ಮಾಡ್ತೀವಿ ಎಲ್ರಿಗೂ. ಅವರು ಮೊದಲು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿ ಫ್ರೀ ಟ್ರೀಟ್ಮೆಂಟ್. ಒಂದು ವೇಳೆ ಅಲ್ಲಿ ಪ್ರೈಮರಿ, ಸೆಕೆಂಡರಿ, ಟೆರ್ಷಿಯರಿ ಟ್ರೀಟ್ಮೆಂಟ್ ಇವೆಲ್ಲ ಮೂರು ಹಂತದ ಟ್ರೀಟ್ಮೆಂಟ್ಗಳು ಅಲ್ಲಿ ಇಲ್ಲದೆ ಹೋದರೆ ಒಂದು ಎಂಪ್ಯಾಂತ್ ಆಸ್ಪತ್ರೆಗಳ, ಖಾಸಗಿ ಆಸ್ಪತ್ರೆಗಳ ಒಂದು ಪಟ್ಟಿ ಇರ್ತದೆ. ಆ ಪಟ್ಟಿನಲ್ಲಿ ರೋಗಿ ಅಥವಾ ರೋಗಿ ಕಡೆಯವರು ಯಾವುದಾದ್ರು ಒಂದು ಆಸ್ಪತ್ರೆ ಅವರು ಸೆಲೆಕ್ಟ್ ಮಾಡ್ಕೋಬಹುದು. ಆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ, ಖಾಸಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಟ್ಟರೆ ಅದನ್ನು ನಾವು ಭರಿಸ್ತೀವಿ. ಟೋಟಲ್ ಆಗಿ 1,20,00,000 ಕುಟುಂಬಗಳಿಗೆ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್. ಇಟ್ ಇಸ್ ಎ ವಿನೂತನವಾದಂಥ ಒಂದು ಕಾರ್ಯಕ್ರಮ. ನಿನ್ನೆ ತಾನೇ ಲಾಂಚ್ ಮಾಡಿದ್ದೀವಿ. ಎ ಪಿ ಎಲ್ ಕಾರ್ಡ್ನವರು ಕೂಡ ಅವ್ರಿಗೂ ಟ್ರೀಟ್ಮೆಂಟು ಕೊಡ್ತೀವಿ, ಆದರೆ 30% ನಾವು ಕೊಡ್ತೀವಿ, ಉಳಿದದನ್ನು ಅವ್ರು ಕೊಡಬೇಕು. ಸೊ ಇದು ದೇಶದಲ್ಲಿ ಎಲ್ಲೂ ಇಲ್ಲ ಈ ಕಾರ್ಯಕ್ರಮ. ಜಯರಾಮ್ ರಮೇಶ್, ಎಲ್ಲೂ ಇಲ್ಲ ಇದು ಕಾರ್ಯಕ್ರಮ. ಕರ್ನಾಟಕ ಇಸ್ ದಿ ಫಸ್ಟ್ ಸ್ಟೇಟ್ ಟು ಲಾಂಚ್ ದಿಸ್ ಟೈಪ್ ಆಫ್ ಪ್ರೋಗ್ರಾಮ್. ಸೊ ಇದು ಇವತ್ತು ಮಾಡ್ತಾ ಇದ್ದೀವಿ. ಈ ಥರದ ಅನೇಕ ಕಾರ್ಯಕ್ರಮಗಳು ದೇಶದಲ್ಲೇ ಮೊದಲು. ಆಮೇಲೆ ಕರ್ನಾಟಕ ಪದೇ ಪದೇ ಬರಗಾಲಕ್ಕೆ ತುತ್ತಾಗ್ತದೆ. ಕಳೆದ 16 ವರ್ಷಗಳಲ್ಲಿ 13 ವರ್ಷಗಳು ಬರಗಾಲ. ಅದಕ್ಕೆ ನಾವು ಅಂತರ್ಜಲ ಬಹಳ ಹೋಗ್ಬಿಟ್ಟದೆ ಕರ್ನಾಟಕದಲ್ಲಿ, ಬಹಳ ಪಾತಾಳ ಕೊಟ್ಟೋಗ್ಬಿಟ್ಟದೆ. ಇವತ್ತು ನೀರನ್ನು ರಕ್ಷಣೆ ಮಾಡತಕ್ಕಂಥದ್ದು, ಅಂತರ್ಜಲ ಉಳಿಸಿಕೊಳ್ತಕ್ಕಂಥದ್ದು ಬಹಳ ಸವಾಲಿನ ಕೆಲಸ. ಅದಕ್ಕೆ ಕರ್ನಾಟಕದಲ್ಲಿ 36,000 ಕೆರೆಗಳಿದ್ದಾವೆ. ಈ ಕೆರೆಗಳಲ್ಲಿ ನೀರು ಸಂಗ್ರಹಣೆ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ. ಅನೇಕ ಕೆರೆಗಳನ್ನು ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ. ಅದನ್ನು ತೆರವುಗೊಳಿಸಿ, ಅಭಿವೃದ್ಧಿಗೊಳಿಸಿ ನೀರು ತುಂಬಿಸೋದಿದೆಯಲ್ಲ, ಇದಕ್ಕೆ ನಾವು 9,000 ಕೋಟಿ ರೂಪಾಯಿಗಳನ್ನು ಈ ಕೆರೆ ತುಂಬಿಸ್ಲಿಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ನೀರು ಕೆರೆಗಳಲ್ಲಿದ್ದರೆ ಅಂತರ್ಜಲ ತಾನಾಗಿ ಮೇಲಕ್ಕೆ ಬರ್ತದೆ. ಅಂತರ್ಜಲ ಮೇಲಕ್ಕೆ ಬಂದರೆ ಪಂಪ್ಸೆಟ್ಗಳಿಗೆ ನೀರು ಸಿಗುತ್ತೆ, ವ್ಯವಸಾಯಕ್ಕೆ ಅನುಕೂಲ ಆಗುತ್ತೆ, ಕುಡಿಯೋ ನೀರಿಗೆ ಅನುಕೂಲ ಆಗುತ್ತೆ, ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ಅನುಕೂಲ ಆಗುತ್ತೆ. ಅನೇಕ ಸಾರಿ ಪ್ರಾಣಿ ಪಕ್ಷಿಗಳು ಅವಕ್ಕೆ ನೀರು ಸಿಗದೇನೆ ಪಲಾಯನ ಆಗ್ಬಿಡ್ತವೆ. ಬೇರೆ ಬೇರೆ ಕಡೆಯಲ್ಲಿ ನೀರು ಸಿಗ್ತವೆ, ಅಲ್ಲಿ ಪಲಾಯನ ಆಗ್ಬಿಟ್ಟೋಗ್ಬಿಡ್ತವೆ. ಸೊ ಇದಕ್ಕೆ ಈಗ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಉದ್ಯೋಗ ಸೃಷ್ಟಿಗೂ ಕೂಡ ಬಹಳಷ್ಟು ಕೆಲಸ ಮಾಡಿದ್ದೀವಿ. ಈಗ ಒಂದು ಕೌಶಲ್ಯ ಅಭಿವೃದ್ಧಿ ಇಲಾಖೆನೇ ಹೊಸದಾಗಿ ಸೃಷ್ಟಿ ಮಾಡಿದ್ದೀವಿ ನಾವು. ಇದು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಕಳೆದ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡಿ, ಅದು ಈ ವರ್ಷ ಮುಂದುವರಿತಾ ಇದೆ.